ಮುಂಗಾರು ಚುರುಕು ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಈಗಾಗಲೇ ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಇನ್ನೂ ಕೂಡ ಜುಲೈ 16ನೇ ತಾರೀಕಿನವರೆಗೂ ಅಂದ್ರೆ ಇನ್ನೂ 6 ದಿನಗಳ ಕಾಲ ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಸೊ ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಇನ್ನೂ ಕೂಡ 16 ತಾರೀಕಿನವರೆಗೂ ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಕಂಡುಬರ್ತಾ ಇದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಕೊಡಗು, ಈ ಚಿಕ್ಕಮಗಳೂರು ಈ ಭಾಗಗಳಲ್ಲೆಲ್ಲ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಇನ್ನೂ ಕೂಡ 16ನೇ ತಾರೀಕಿನವರೆಗೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಎಷ್ಟು ದಿನಗಳ ಕಾಲ ಮುಂಗಾರು ಕೊರತೆಯಾಗ್ತಾ ಇದೆ. ನದಿಗಳೆಲ್ಲ ಬಣಬಣ ಅಂತ ಇವೆ. ಜಲಾಶಯಗಳು ಯಾವುದೂ ಕೂಡ ತುಂಬ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನೀರಿಗೆ ಹಾಹಾಕಾರ ಎದುರಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅನ್ನೋ ರೀತಿಯಂತಹ ಬೆಳವಣಿಗೆಗಳಿತ್ತು. ಆದರೆ ಕಳೆದ ಒಂದು ವಾರದಿಂದ ಈಚೆಗೆ ಕಂಪ್ಲೀಟ್ ಆಗಿ ವರುಣರಾಯ ಅಭ್ಯರಿಸ್ತಾ ಇದ್ದಾನೆ. ಪ್ರಮುಖವಾಗಿ ಈ ಕರಾವಳಿ ಮಲೆನಾಡು ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ವರುಣರಾಯ ತನ್ನ ಕೃಪೆಯನ್ನು ತೋರಿಸಿರೋದ್ರಿಂದ ಒಂದ್ ಕಡೆ ಅವಾಂತರಗಳು ಆಗ್ತಾ ಇದ್ರು ಕೂಡ ನದಿ ಹಳ್ಳ ಕೊಳ್ಳಗಳೆಲ್ಲ ಕೂಡ ತುಂಬಿ ತುಳುಕಾಡ್ತಾ ಇದೆ. ರಾಜ್ಯದಲ್ಲಿ ಮಳೆಯ ಅವಾಂತರಕ್ಕೆ ಇದುವರೆಗೂ ಕೂಡ ಒಟ್ಟು 21 ಮಂದಿ ಬಲಿಯಾಗಿರುವಂತಹ ಮಾಹಿತಿಗಳು ಲಭ್ಯ ಆಗಿದೆ. ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿವೆ. ಕಂದಾಯ ಇಲಾಖೆಗೆ ಸಿಕ್ಕಿರುವಂತಹ ಮಾಹಿತಿ ಇದು. ಕಂದಾಯ ಇಲಾಖೆ ಕೊಟ್ಟಿರುವಂತಹ ಮಾಹಿತಿಯ ಅನುಸಾರ 50 ಜಾನುವಾರುಗಳು ಸಾವನ್ನಪ್ಪಿದ್ರೆ ಇದುವರೆಗೂ ಕೂಡ ರಾಜ್ಯದಲ್ಲಿ ಮಳೆಯ ಅವಾಂತರಕ್ಕೆ ಒಟ್ಟು 21 ಮಂದಿ ಸಾವನ್ನಪ್ಪಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು ಕೊಟ್ಟಿರುವಂತಹ ಉತ್ತರ ಇದು. ಸೊ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ನೆರೆಹಾನಿ ಪ್ರದೇಶಗಳಿಗೂ ಕೂಡ ಸಚಿವರು ಭೇಟಿಯನ್ನ ಕೊಟ್ಟು ಅಲ್ಲಿ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಕಳೆದ 3-4 ದಿನಗಳಿಂದ ಕೂಡ ಮಾಡ್ತಾ ಇದ್ದಾರೆ. ಪರಿಹಾರ ಕೊಡುವಂತಹ ಭರವಸೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಮೃತರ ಕುಟುಂಬಸ್ಥರಿಗೆ ಹೋಗಿ ಧೈರ್ಯವನ್ನ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಕೂಡ ಕಂದಾಯ ಸಚಿವರು ಮಾಡಿ ಅಲ್ಲಿ ಪರಿಹಾರವನ್ನ ಕೂಡ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಇನ್ನು ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟು ಮಳೆ ಹಾನಿ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ನೋಡಿ, ರಾಜ್ಯದಲ್ಲಿ ಇದುವರೆಗೂ ಕೂಡ 50ಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿದೆ. ರಾಜ್ಯದಲ್ಲಿ 21 ಮಂದಿ ಬಲಿಯಾಗಿದ್ದಾರೆ. ಅಂದ್ರೆ ಕೆಲವರು ಕಾಲಜಾರಿ ಬಿದ್ದಿರು, ಕೆಲವರು ಹಳ್ಳಕ್ಕೆ ಕೊಚ್ಚಿಕೊಂಡು ಹೋದಂತಹ ಪ್ರಕರಣಗಳು ಕೂಡ ಸಂಭವಿಸಿತು. ಅರ್ಚಕರೊಬ್ಬರು ಸಾವನ್ನಪ್ಪದಂತಹ ಪ್ರಸಂಗ ಎದುರಾಗಿತ್ತು. ಇನ್ನು ಕೆಲವರು ಮಳೆಯ ಸಂದರ್ಭದಲ್ಲಿ ತಂತಿ ತುಂಡಾಗಿ ಬಿದ್ದಿದ್ದು ಆ ತಂತಿಯನ್ನು ತುಳಿದು ಸಾವನ್ನಪ್ಪಿರುವಂತಹ ಪ್ರಕರಣಗಳು ಕೂಡ ದಾಖಲಾಗಿತ್ತು. ಇದೆಲ್ಲವೂ ಕೂಡ ಮಳೆಯ ಅವಾಂತರಕ್ಕೆ ಆಗ್ತಾ ಇರುವಂತಹ ಸಾವುಗಳು. ಆ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರು ಕೃಷ್ಣ ಭೈರೇಗೌಡರು ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟು ಆ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಮೃತರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡುವಂತಹ ಕೆಲಸಗಳನ್ನು ಕೂಡ ಅವರು ಮಾಡಿದ್ದಾರೆ. ಸಾಂತ್ವನವನ್ನು ಕೂಡ ಹೇಳುವಂತಹ ಕೆಲಸವನ್ನ ಕೃಷ್ಣ ಭೈರೇಗೌಡರು ಮಾಡಿದ್ದಾರೆ. ಇನ್ನು ಕೂಡ ಮಳೆಯ ಅವಾಂತರಕ್ಕೆ 21 ಮಂದಿ ಬಲಿಯಾಗಿದೆ. ನಾವು ಇಷ್ಟು ದಿನ ಹೇಳ್ತಾ ಇದ್ವಿ ಮುಂಗಾರು ಕೈ ಕೊಟ್ಟಿದೆ, ಮುಂಗಾರು ಕೈ ಕೊಟ್ಟಿದ್ರಿಂದ ಸಾಕಷ್ಟು ರೀತಿಯಾದಂತಹ ಪ್ರಾಬ್ಲಮ್ಗಳು ಎದುರಾಗ್ತಾ ಇದೆ ಅಂತ ಹೇಳಿ. ಆದರೆ ಕರಾವಳಿ ಭಾಗದಲ್ಲಿ ದಕ್ಷಿಣ ಒಳನಾಡಿನಲ್ಲಿ ವರುಣರಾಯ ತನ್ನ ದೊಡ್ಡ ಮಟ್ಟದಲ್ಲೇ ಕೃಪೆಯನ್ನು ತೋರ್ತಾ ಇದ್ದಾನೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಅವಾಂತರಗಳಾಗ್ತಾ ಇದೆ. ಸೊ ಹಾಗಾದ್ರೆ ರಾಜ್ಯದ ವಿಚಾರವನ್ನ ನೋಡ್ತಾ ಹೋದ್ರೆ ಯಾವ್ಯಾವ ಭಾಗದಲ್ಲಿ ಮಳೆ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಇನ್ನೂ ಕೂಡ 6 ದಿನಗಳ ಕಾಲ ಮಳೆಯಾಗತ್ತೆ ಅಂತ ಹೇಳ್ತಾ ಇದೆಯಲ್ಲ. ಜುಲೈ 16ರ ತನಕ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಸೊ ದಕ್ಷಿಣ ಒಳನಾಡು, ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂತ ನಾವು ತೋರಿಸ್ತಾ ಹೋಗ್ತೀವಿ. ಶಿವಮೊಗ್ಗ ಜಿಲ್ಲೆ, ಹಾಸನ, ಚಿಕ್ಕಮಗಳೂರು, ಸೊ ಈ ಎಲ್ಲ ಭಾಗಗಳಲ್ಲೂ ಕೂಡ ಇನ್ನು 6 ದಿನಗಳ ಕಾಲ ವರುಣರಾಯ ಅಬ್ಬರಿಸಿ ಬೊಬ್ಬಿರುತ್ತಾನೆ ಅನ್ನೋ ಲೆಕ್ಕಾಚಾರವನ್ನು ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಕೊಡಗು, ರಾಮನಗರ, ಮೈಸೂರು ನಾವು ತೋರಿಸ್ತಾ ಇದೀವಲ್ಲ ಇಲ್ಲಿ, ಸೊ ಈ ಭಾಗಗಳಲ್ಲೆಲ್ಲ ಕೂಡ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ನಾವು ತೋರಿಸ್ತಾ ಇದೀವಿ. ಸೊ ವೈಟ್ ಲೆಟರ್ ಅಲ್ಲಿ ಏನ್ ಬರ್ದಿದೀವಲ್ಲ, ನಾವು ಮ್ಯಾಪ್ನೂ ಕೂಡ ತೋರಿಸ್ತಾ ಇದೀವಿ. ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು, ಅದರಲ್ಲೂ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ. ಇನ್ನು ಮಂಡ್ಯ, ಚಾಮರಾಜನಗರ, ಸೊ ಈ ಭಾಗದಲ್ಲೂ ಕೂಡ ಇನ್ನು ಮುಂದಿನ 6 ದಿನಗಳು ಅಂದ್ರೆ 1 ವಾರಗಳ ಕಾಲ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ದಕ್ಷಿಣ ಒಳನಾಡು ಆಲ್ಮೋಸ್ಟ್ ಈ ಕರಾವಳಿ ಭಾಗ ದಕ್ಷಿಣ ಒಳನಾಡಿನ ಪ್ರಾಂತ್ಯಗಳಲ್ಲಿ ಆಲ್ಮೋಸ್ಟ್ ಮಳೆಯಾಗುವಂತಹ ಸಾಧ್ಯತೆಗಳು. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ನೀವು ಗಮನಿಸಿರೋ ಹಾಗೆ ಕಳೆದ 1 ವಾರ 15 ದಿನದಿಂದಲೂ ಕೂಡ ಬೆಂಗಳೂರಿನಲ್ಲಿ ಒಂದು ರೀತಿ ತುಂತುರು ಮಳೆ ಆಗುತ್ತೆ. ಸೊ ಇದಕ್ಕಿದ ಹಾಗೆ ಮಳೆ ಜಾಸ್ತಿ ಆಗುತ್ತೆ, ಇದಕ್ಕಿದ ಹಾಗೆ ಸಡನ್ ಆಗಿ ಹೋಗುತ್ತೆ. ಸೊ ಆ ಪರಿಸ್ಥಿತಿ ಕೂಡ ಕಂಡು ಬರ್ತಾ ಇದೆ. ಮತ್ತು ಬೆಳಗ್ಗಿನಿಂದ ಕೂಡ ಮೋಡ ಕವಿದ ವಾತಾವರಣ ಕೂಡ ಬೆಂಗಳೂರಿನ ನಗರದಲ್ಲಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಇನ್ನು 1 ವಾರಗಳ ಕಾಲ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಲ್ಲೂ ಕೂಡ ವರುಣರಾಯ ದೊಡ್ಡ ಮಟ್ಟದಲ್ಲಿ ಅಭ್ಯರಿಸ್ತಾನೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಸೊ
ಜುಲೈ 16 ಅಂದ್ರೆ ಇವತ್ತು ಜುಲೈ 10ನೇ ತಾರೀಕು ಆಗಿರೋದ್ರಿಂದ ಇನ್ನು 6 ದಿನಗಳ ಕಾಲ ಅಂದ್ರೆ ಒಂದು ವಾರಗಳ ಕಾಲ ಮಳೆ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಸೋ ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅಂತ ಕೂಡ ಅನ್ನಿಸ್ತಾ ಇದೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿಶನ್ ಈಗಾಗಲೇ ಕರಾವಳಿ ಭಾಗದಲ್ಲಿ ವರುಣರಾಯ ಅಬ್ಬರಿಸಿ ಬೊಬ್ಬರಿತಿದ್ದಾನೆ ಅದರಿಂದ ಸಾಕಷ್ಟು ರೀತಿಯಾದಂತ ಅವಾಂತರಗಳು ಕೂಡ ಕಂಡುಬರ್ತಾ ಇದೆ ಈಗ ಆ ಭಾಗದ ಚಿತ್ರಣವನ್ನು ನೋಡೋದಾದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಕಂಡುಬರ್ತಾ ಇದೆ ಜನರಿಗೆ ಈಗಲೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇದೆಯಾ ಏನು ಕಥೆ ಅಲ್ಲಿ ಶ್ರುತಿ ಕಳೆದ 5 ದಿನಗಳಿಂದ ಬಹಳಷ್ಟು ಜೋರಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇತ್ತು ಆದರೆ ನಿನ್ನೆ ಮತ್ತು ಇವತ್ತು ಸ್ವಲ್ಪ ಮಟ್ಟಿಗೆ ಮಳೆ ವಾತಾವರಣ ಕಡಿಮೆ ಆಗಿದೆ ಆದರೆ ಜುಲೈ 16 ರ ತನಕ ಭಾರಿ ಮಳೆ ಆಗುವಂತ ಸೂಚನೆಯನ್ನು ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು ಹಾಗಾಗಿ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಅತ್ಯಧಿಕ ಮಳೆ ಆಗುವಂತ ಸೂಚನೆಯನ್ನು ಕೂಡ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು ಕೇವಲ 5 ದಿನ ಸುರಿದಂತಹ ಭಾರಿ ಮಳೆಗೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಮಂದಿ ಜೀವವನ್ನು ಕಳೆದುಕೊಂಡಿದ್ದಾರೆ ಅದರ 4 ಮಂದಿ ಈಗಾಗಲೇ ಅವರ ಮೃತದೇಹ ಸಿಕ್ಕಿರುವಂಥದ್ದು ಮತ್ತು ಅವರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ಆದರೆ ಸುಳ್ಯದ ಅಲೆಕ್ಟಿಯಲ್ಲಿ ಒಬ್ಬ ಕಾರ್ಮಿಕ ನದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಅವರ ಮೃತದೇಹ ಇಲ್ಲಿ ತನಕ ಸಿಕ್ಕಿಲ್ಲ ಹಾಗಾಗಿ ಅವರ ಹುಡುಕಾಟವನ್ನು ಈಗ ಜಿಲ್ಲಾಡಳಿತ ಮಾಡ್ತಾ ಇರುವಂಥದ್ದು ಇಡೀ ಜಿಲ್ಲೆಯಲ್ಲಿ ಮಳೆಯಿಂದ ಸಾಕಷ್ಟು ಅನಾಹುತ ಆಗಿದೆ ಅಲ್ಲಲ್ಲಿ ಗುಡ್ಡ ಜರಿತ ಕೂಡ ಆಗಿರುವಂಥದ್ದು ಮನೆ ಮೇಲೆ ಗುಡ್ಡ ಕುಸಿದು ಒಬ್ಬ ಮಹಿಳೆ ಸಾವನ್ನಪ್ಪಿರುವಂಥ ಘಟನೆ ಕೂಡ ನಡೆದಿದೆ ಮತ್ತು ಜಿಲ್ಲೆಯ ಜೀವ ನದಿಗಳು ಮೈತುಂಬಿ ಹರಿಯುತ್ತಿದೆ ಹಾಗಾಗಿ ಪ್ರವಾಹದ ಪರಿಸ್ಥಿತಿ ಕೆಲವು ಭಾಗಗಳಲ್ಲಿ ಕಂಡು ಬರ್ತಾ ಇದೆ ಆದರೆ ಕಳೆದ 2 ದಿನಗಳಿಂದ ಮಳೆ ಇಲ್ಲದ ಕಾರಣಕ್ಕಾಗಿ ಪ್ರವಾಹ ಸ್ವಲ್ಪ ಮಟ್ಟಿಗೆ ತಗ್ಗಿದೆ ಆದರೆ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರವಾಗಿ ಜುಲೈ 16 ರ ತನಕ ಬಹಳಷ್ಟು ಜೋರಾಗಿ ಮಳೆ ಸುರಿಯುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಅತ್ಯಧಿಕ ಮಳೆ ದಾಖಲಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಈ ನಿಟ್ಟಿನಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕೆಂಬ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು ಮತ್ತು ಸಮುದ್ರ ಬಹಳಷ್ಟು ಅಬ್ಬರದಿಂದ ಕೂಡಿರುವಂಥದ್ದು ಎಲ್ಲ ನದಿಗಳ ನೀರು ಸಮುದ್ರಕ್ಕೆ ಹೋಗಿ ಕಡಲ ಅಬ್ಬರ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ಹಾಗಾಗಿ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗುವವರು ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವವರು ಎಚ್ಚರಿಕೆಯಿಂದ ಇರಬೇಕು ಎಂಬ ಮನವಿಯನ್ನು ಕೂಡ ಸದ್ಯ ಜಿಲ್ಲಾಡಳಿತ ಮಾಡಿರುವಂಥದ್ದು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ರಾಜ್ಯದ ಕೆಲವು ಭಾಗಗಳಲ್ಲಿ 34% ಹೆಚ್ಚು ಅಧಿಕ ಮಳೆ ಆಗಿದೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಇರುವಂತದ್ದು ಹಾಗಾಗಿ ಮುಂದಿನ 5 ದಿನಗಳ ಕಾಲ ಮತ್ತೆ ಮುಂಗಾರು ಕರಾವಳಿಯಲ್ಲಿ ಅಬ್ಬರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಮನವಿ ಕೂಡ ಸದ್ಯ ಜಿಲ್ಲಾಡಳಿತ ಮಾಡಿರುವಂತದ್ದು ಶ್ರುತಿ ಇನ್ನು ರಾಜ್ಯದ ವಿಚಾರ ಮಾತ್ರ ಅಲ್ಲ ದೇಶದ ವಿಚಾರವನ್ನು ನೋಡ್ತಾ ಹೋದ್ರೆ ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ಮಳೆಯ ಅಬ್ಬರಕ್ಕೆ ಇದುವರೆಗೂ ಕೂಡ 22 ಬಲಿಗಳಾಗಿದೆ ಉತ್ತರ ಭಾರತದಲ್ಲಿ ವರುಣರಾಯ ಯಾವ ಮಟ್ಟಿಗೆ ಅಬ್ಬರಿಸುತ್ತಿದ್ದಾನೆ ಅಂದ್ರೆ ಈ ಹಿಮಾಚಲ ಪ್ರದೇಶದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ ಸೊ ಸಾವಿನ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಉತ್ತರ ಭಾರತದ ವಿಚಾರದಲ್ಲಿ ದೆಹಲಿಯಲ್ಲಿ 41 ವರ್ಷಗಳ ದಾಖಲೆಯ ಮಳೆಯಾಗಿದೆ ಅಂದ್ರೆ ದೆಹಲಿಯಲ್ಲಿ ಇದುವರೆಗೂ ಕೂಡ 41 ವರ್ಷಗಳಿಂದ ಈ ರೀತಿಯಾದಂತಹ ಮಳೆ ಬಂದಿರಲಿಲ್ಲ ಸೊ 41 ವರ್ಷಗಳ ದಾಖಲೆ ಪ್ರಮಾಣದ ಮಳೆಯಾಗಿದೆ ಜಮ್ಮು ಕಾಶ್ಮೀರ ಪಂಜಾಬ್ ಹರಿಯಾಣ ರಾಜಸ್ಥಾನದಲ್ಲಿ 3 ದಿನಗಳಿಂದ ಕೂಡ ವರುಣರಾಯ ದೊಡ್ಡ ಮಟ್ಟದಲ್ಲಿ ಆರ್ಭಟಿಸ್ತಾ ಇದ್ದಾನೆ ಈಗಾಗಲೇ ನಗರಗಳೆಲ್ಲ ಕೂಡ ಕಂಪ್ಲೀಟ್ ಆಗಿ ನದಿಯಂತ ಆಗ್ಬಿಟ್ಟಿದೆ ಜನರು ಓಡಾಡಲಿಕ್ಕೂ ಕೂಡ ಪರದಾಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಉತ್ತರ ಭಾರತದಲ್ಲಿ ಪ್ರತಿ ಬಾರಿ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಾಗ ಪ್ರವಾಹ ಪರಿಸ್ಥಿತಿ ಒಂದು ರೀತಿ ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ ಹಲವೆಡೆ ರೈಲ್ವೆ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಿದೆ ಭಾರಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಆ ಭಾಗದ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ ಸೊ 1982 ನಂತರ ಇದೇ ಮೊದಲ ಬಾರಿಗೆ ಜುಲೈ ತಿಂಗಳಲ್ಲಿ ದೆಹಲಿಯಲ್ಲಿ 24 ಗಂಟೆಗಳಲ್ಲಿ 153 ಮಿಲಿಮೀಟರ್ ಮಳೆಯಾಗಿರುವಂತಹ ರೆಕಾರ್ಡ್ ಆಗಿದೆ ಈಗಾಗಲೇ ನಿನ್ನೆ ಭಾನುವಾರ ಕೂಡ ಮುಂಜಾನೆ ಸುರಿದಂತಹ ಮಳೆಗೆ ಮಹಿಳೆ ಹಾಗೆ ಆಕೆಯ 6 ವರ್ಷದ ಮಗಳು ಒಂದ್ ಕಡೆ ಸಾವನ್ನಪ್ಪಿದ್ರೆ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ ಪೂಂಚ್ ಜಿಲ್ಲೆಯಲ್ಲಿ ಸಂಭವಿಸಿದಂತಹ ಪ್ರವಾಹದಲ್ಲೂ ಕೂಡ ಸಾಕಷ್ಟು ಸಾವು ನೋವಿನ ವರದಿಗಳಾಗ್ತಾ ಇದೆ ನೋಡಿ 41 ವರ್ಷಗಳ ದಾಖಲೆ ಪ್ರಮಾಣದ ಮಳೆಯಾಗುತ್ತೆ ಅಂತಾಗ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಯಾವ ಮಟ್ಟಿಗೆ ದೆಹಲಿಯಲ್ಲಿ ಮಳೆಯಾಗಿದೆ ವರುಣರಾಯ ಅಬ್ಬರಿಸಿದ್ದಾನೆ ಅಂತ ಹೇಳಿ ನಾವು ಮೂರು ವಿಜುವಲ್ಸ್ ಅನ್ನ ತೋರಿಸ್ತಾ ಇದೀವಲ್ಲ ಒಂದು ಹಿಮಾಚಲ ಪ್ರದೇಶ ಒಂದು ದೆಹಲಿಯಲ್ಲಿ ಸೊ ಮತ್ತೊಂದು ಕಡೆ ರಾಜಸ್ಥಾನ ಎಲ್ಲ ಭಾಗಗಳಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ಹಾಗಾದ್ರೆ ನಾವು ದೇಶದ ವಿಚಾರವನ್ನ ನೋಡ್ತಾ ಹೋದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಮಳೆಯ ಪ್ರಮಾಣ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಅಂತ ನೋಡ್ಬಿಡೋಣ ಸೊ ಜಮ್ಮು ಕಾಶ್ಮೀರ ದೆಹಲಿ ಪಂಜಾಬ್ ಈಗಾಗಲೇ ಆ ಭಾಗದಲ್ಲಿ ವರುಣರಾಯ ದೊಡ್ಡ ಮಟ್ಟದಲ್ಲಿ ಆರ್ಭಟಿಸುತ್ತಿದ್ದಾರೆ ಸಾಕಷ್ಟು ರೀತಿಯಾದಂತಹ ಅವಾಂತರಗಳಾಗ್ತಾ ಇದೆ ಇನ್ನು ಹರಿಯಾಣ ಹಿಮಾಚಲ ಪ್ರದೇಶ ಈ ಭಾಗಗಳಲ್ಲೂ ಈಗಾಗಲೇ ಗುಡ್ಡ ಕುಸಿತಗಳ ಪ್ರಕರಣಗಳು ವರದಿಯಾಗ್ತಾ ಇದೆ ಸಾಕಷ್ಟು ಜನರ ಸಾವು ನೋವಾಗಿರುವಂತಹ ವರದಿಗಳಾಗ್ತಾ ಇದೆ ಇನ್ನು ಉತ್ತರಾಖಂಡ್ ಉತ್ತರ ಪ್ರದೇಶ ಉತ್ತರಾಖಂಡ್ನಲ್ಲಂತೂ ಪ್ರತಿ ಬಾರಿ ಮಳೆ ಬಂದಾಗ ಸಾವು ನೋವುಗಳಾಗೋದು ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ ಸೊ ಆ ಭಾಗದಲ್ಲಿ ಅಬ್ಬರಿಸುವಂತಹ ವರುಣರಾಯ ಸಾಕಷ್ಟು ಹಾನಿಗಳನ್ನ ಕೂಡ ಮಾಡಿ ಹೋಗುವ ಮಟ್ಟಕ್ಕೆ ಹೋಗ್ತಾನೆ ಪ್ರತಿ ಬಾರಿ ಕೂಡ ಇನ್ನು ರಾಜಸ್ಥಾನ ಮಧ್ಯಪ್ರದೇಶ ಈ ಭಾಗದಲ್ಲೂ ಕೂಡ ಇನ್ನೂ
ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುತ್ತೆ, ಇನ್ನೂ ಕೂಡ ಸಾಕಷ್ಟು ರೀತಿಯಾದಂತಹ ಅವಾಂತರಗಳಾಗಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಸೊ ಒಟ್ಟಾರೆ ಜಮ್ಮು ಕಾಶ್ಮೀರ, ದೆಹಲಿ, ಪಂಜಾಬ್ ಈ ಭಾಗಗಳಲ್ಲಿ ಪ್ರಮುಖವಾಗಿ ಇನ್ನು ಒಂದು ಕಡೆಗೆ ಜಮ್ಮು ಕಾಶ್ಮೀರದಲ್ಲಿ 6 ಮಂದಿ ಸಾವನ್ನಪ್ಪಿದ್ರೆ ದೆಹಲಿಯಲ್ಲಿ 2 ಸಾವನ್ನಪ್ಪಿದ್ದಾರೆ ಅಂತ ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ ಇದುವರೆಗೂ ಕೂಡ. ಸೊ ಇನ್ನು ರಾಜಸ್ಥಾನದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ. ಆ ವಿಜುವಲ್ಸ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ, ರಸ್ತೆಗಳ ಅಥವಾ ನದಿಗಳ ಅನ್ನೋ ಮಟ್ಟಿಗಾಗಿಬಿಟ್ಟಿದೆ. ವಾಹನ ಸವಾರರಂತೂ ಓಡಾಡಲಿಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. ದೆಹಲಿಯಲ್ಲಿ 41 ವರ್ಷದ ದಾಖಲೆಯ ಮಳೆಯಾಗಿದೆ. ಸೊ ಈಗಾಗಲೇ ಸಾಕಷ್ಟು ಪ್ರಮಾಣದ ಸಾವು ನೋವುಗಳು ಕೂಡ ಆಗಿದೆ. ಇನ್ನು ರಾಜಸ್ಥಾನ ಹಾಗೆ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನೋ ದೃಶ್ಯಗಳನ್ನ ನಾವು ತೋರಿಸ್ತಾ ಇದೀವಿ. ರಾಜಸ್ಥಾನದಲ್ಲಂತೂ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಬಹುತೇಕ ಕಡೆ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಸಿರೋಹಿ ಜಿಲ್ಲೆಯಲ್ಲಿ ರಸ್ತೆಗಳೆಲ್ಲ ಕಂಪ್ಲೀಟ್ ಆಗಿ ನದಿಗಳಂತಾಗಿದೆ. ಈಗಾಗಲೇ ಅಮರನಾಥ ಯಾತ್ರೆಯನ್ನ ಕೂಡ ಒಂದು ಕಡೆ ಸ್ಥಗಿತಗೊಳಿಸಲಾಗಿದೆ. ವಾರ್ಷಿಕವಾಗಿ ಅಮರನಾಥ ಯಾತ್ರೆಯನ್ನ ಇದು ಬಾರಿ 3ನೇ ಬಾರಿ ಇಲ್ಲಿ ಸ್ಥಗಿತಗೊಳಿಸಿರುವಂತಹ ವಿಚಾರಗಳು ಕೂಡ ಲಭ್ಯ ಆಗ್ತಾ ಇದೆ. ನೋಡಿ, ಉತ್ತರ ಭಾರತದಲ್ಲಿ ಮಳೆರಾಯ ಯಾವ ರೀತಿಯಾಗಿ ಆರ್ಭಟಿಸ್ತಾ ಇದ್ದಾನೆ ಅನ್ನೋದಕ್ಕೆ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಮೈ ಜುಮ್ ಅನ್ಸತ್ತೆ. ಇದ್ದಕ್ಕಿದ್ದಾಗೆ ಒಂದು ರೀತಿ ಈ ಪ್ಲಾಸ್ಟಿಕ್ ನಿಂದ ಮಾಡಿರುವಂತಹ ಈ ಮನೆಗಳು ಉರುಳೋಗುತ್ತಲ್ಲ, ಹಂಗೆ ಅಲ್ಲಿದ್ದಂತಹ ಮನೆಗಳು ಕೂಡ ಕುಸಿತ ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ಸಿಬ್ಬಂದಿ ಯಾವ ರೀತಿಯಾಗಿ ರೆಸ್ಕ್ಯೂ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಆ ಕೆಳಗಡೆ ಯಾವ ಮಟ್ಟಿಗೆ ನೀರು ಹರಿತಾ ಇದೆ ರಭಸದಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ. ಸೊ ಮತ್ತೊಂದು ಕಡೆಗೆ ಲಾರಿ ಯಾವ ರೀತಿಯಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಖಂಡಿತವಾಗ್ಲೂ ಅದು ಮಗುಚು ಹೋಗುತ್ತೆ. ಸೊ ನೋಡಿ, ತೇಲ್ತಾ ಇದೆ ಒಂದ್ ರೀತಿ ಆಟಿಕೆಗಳು. ನೀರಿನಲ್ಲಿ ನಾವು ಪೇಪರ್ ಬೋಟ್ ಗಳನ್ನ ಹಾಕಿದಾಗ ಯಾವ ರೀತಿಯಾಗಿ ತೇಲತ್ತೋ ಆ ಮಟ್ಟಿಗೆ ದೊಡ್ಡ ದೊಡ್ಡ ವಾಹನಗಳು ಕೂಡ ತೇಲ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ರಸ್ತೆ ಮಧ್ಯೆಯೇ ಕಂಪ್ಲೀಟ್ ಆಗಿ ಕುಸಿತಗೊಂಡು, ನೋಡಿ, ಕುಸಿತಾ ಇರುವಂತಹ ದೃಶ್ಯಗಳು ನಿಜಕ್ಕೂ ಯಾವ ಮಟ್ಟಿಗೆ ಹಿಮಾಚಲ ಪ್ರದೇಶದ ಚಿತ್ರಣ ಕಂಡು ಬರ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಒಂದು ರೀತಿ ರಣಭೀಕರ ಪ್ರವಾಹ ಸೃಷ್ಟಿಯಾಗ್ಬಿಟ್ಟಿದೆ. ಬಿಯಾಸ್ ನದಿಯಂತೂ ಉಕ್ಕಿ ಹರಿತಾ ಇದೆ, ಹಲವಾರು ಮನೆಗಳು ಕೊಚ್ಚಿಕೊಂಡು ಹೋಗ್ತಾ ಇದ್ರೆ, ಗುಡ್ಡ ಕುಸಿತ ಆಗ್ತಾ ಇದೆ. ನೋಡಿ, ದೊಡ್ಡ ಮಟ್ಟದ ಕಲ್ಲುಗಳು ಯಾವ ರೀತಿಯಾಗಿ ಬಂಡೆ ಗಾತ್ರದ ಕಲ್ಲುಗಳು ರಸ್ತೆ ಮಧ್ಯೆ ಬೀಳ್ತಾ ಇದೆ ಅಂತ ಹೇಳಿ, ಸೊ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇನ್ನು ಮತ್ತೊಂದು ಕಡೆಗೆ ಉತ್ತರಾಖಂಡದಲ್ಲಿ ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ. ಭಾರಿ ಮಳೆಯಿಂದ ಗುಡ್ಡಗಳು ಕೂಡ ಕುಸಿತಾ ಇದೆ. ಕುಮೌನ್ ಜಿಲ್ಲೆಯಲ್ಲಿ ಗುಡ್ಡ ಕುಸಿತವಾಗಿದ್ದು ಸಂಚಾರ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗಿದೆ. ಈ ತನಕಪುರ್ ಹಾಗೆ ಪಿತೋರ್ಗರ್ ರಸ್ತೆ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಇದು ಉತ್ತರಾಖಂಡ್ನ ಪರಿಸ್ಥಿತಿ. ಇನ್ನು ಮಧ್ಯಪ್ರದೇಶದ ಚಿತ್ರಣವನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ನೋಡಿ, ಯಾವ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ವರುಣರಾಯನ ಅವಕೃಪೆ ಒಂದು ರೀತಿ ದೊಡ್ಡ ಮಟ್ಟದಲ್ಲೇ ವರುಣರಾಯ ಅಭರಿಸ್ತಾ ಇದ್ದಾನೆ. ಈ ಜಬಲ್ಪುರ್ನ ನರ್ಮದಾ ನದಿಯಲ್ಲಿ ಸಿಲುಕಾಕೊಂಡಿದ್ದ 4 ಈಗಾಗಲೇ ರಕ್ಷಣೆ ಮಾಡಲಾಗಿದೆ. 14 ಕಾಲ ನಿರಂತರ ಕಾರ್ಯಾಚರಣೆಯನ್ನು ನಡೆಸಿದಂತಹ ಎನ್ಡಿಆರ್ಎಫ್ ಟೀಮ್ ಆ 4 ರಕ್ಷಣೆ ಮಾಡಿದೆ. ಇದು ಮಧ್ಯಪ್ರದೇಶದ ಚಿತ್ರಣ. ಆದರೆ ಡೆಹ್ರಾಡೂನ್ನ ಸ್ಥಿತಿಯನ್ನು ನಾವು ತೋರಿಸ್ತಾ ಇದ್ದೀವಿ. ನೋಡಿ, ಡೆಹ್ರಾಡೂನ್ನಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಹಿಮಾಚಲ ಪ್ರದೇಶ ಸಾರಿಗೆ ಸಂಸ್ಥೆಗೆ ಸೇರಿದಂತಹ ಬಸ್ ಒಂದು ನೀರಿನಲ್ಲಿ ಸಿಲುಕಾಕೊಂಡಿತ್ತು. ಈ ವೇಳೆ ಬಸ್ನಲ್ಲಿದ್ದಂತಹ ಜನರು ಕಿಟಕಿಯ ಮೂಲಕ ಹೊರಬಂದು ಪ್ರಾಣವನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಹರಿದ್ವಾರದಲ್ಲೂ ಕೂಡ ಭಾರಿ ಮಳೆಯಿಂದಾಗಿ ಹವಾಮಾನ ವೈಪರೀತ್ಯವಾಗಿದೆ. ಇಡೀ ಆಕಾಶವೇ ಇನ್ನೇನು ಕಳಚಿ ಬಿದ್ದುಬಿಡುತ್ತೇನೋ ಅನ್ನೋ ಮಟ್ಟಿಗೆ ಮೋಡ ಕಟ್ಟಿದೆ. ಈ ಅದ್ಭುತ ದೃಶ್ಯವನ್ನ ನೋಡಿ ಜನ ಒಂದ್ ಕಡೆ ಬೆರಗಾಗಿದ್ದಾರೆ, ಮತ್ತೊಂದ್ ಕಡೆಗೆ ಆತಂಕ ಕೂಡ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಲ್ಲ, ಹರಿದ್ವಾರದ ಚಿತ್ರಣವನ್ನ ಒಂದ್ ರೀತಿ ಕೈಲಾಸ ಪರ್ವತವನ್ನ ನೋಡಿದಂತಹ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಹರಿದ್ವಾರದ ಚಿತ್ರಣವನ್ನ. ಸೊ ಅದೇ ರೀತಿಯಾದಂತಹ ಆತಂಕ ಕೂಡ ಇದೆ. ವೆಲ್ಕಮ್ ಬ್ಯಾಕ್. ಚಿಕ್ಕೋಡಿಯಲ್ಲಿ ಜೈನ ಮುನಿಗಳ ಹತ್ಯೆ ಕೇಸ್ ಇದೆಯಲ್ಲ, ಒಂದೊಂದಾಗಿ ಕೊಲೆಗಾರನ ಕೃತ್ಯಗಳು ಬಯಲಾಗ್ತಾ ಇದ್ವೆ. ಕೊಲೆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಆ ಆರೋಪಿ ಯತ್ನವನ್ನ ಕೂಡ ಮಾಡಿದ್ದ ಅನ್ನೋ ಒಂದು ಸ್ಫೋಟಕ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಚಿಕ್ಕೋಡಿಯಲ್ಲಿ ಜೈನ ಮುನಿಗಳ ಹತ್ಯೆ ಕೇಸ್ ಬಹಳ ಒಂದು ರೀತಿ ಟ್ವಿಸ್ಟ್ಗಳನ್ನ ಪಡೆದುಕೊಳ್ತಾ ಇದೆ. ಒಂದೊಂದಾಗಿ ಕೃತ್ಯಗಳು, ಕೊಲೆಗಾರ ಮಾಡಿದಂತಹ ಮಾಸ್ಟರ್ ಪ್ಲಾನ್ಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಅಮಾಯಕನಂತೆ ಭಕ್ತರ ಎದುರು ಈ ನಾರಾಯಣ ಮಾಳಿ ನಟಿಸ್ತಾ ಇದ್ದ. ಸ್ವಾಮೀಜಿ ಇಲ್ಲ ಅಂತ ಹೇಳಿ ಸೊ ಜನಗಳನ್ನ ನಂಬಿಸಿ ಸ್ವಾಮೀಜಿಗೋಸ್ಕರ ಈತ ಕೂಡ ಅವರುಗಳ ಜೊತೆಯಲ್ಲಿ ಸೇರಿಕೊಂಡು ಹುಡುಕಾಟವನ್ನು ಕೂಡ ನಡೆಸಿದ್ದ ಆರೋಪಿ ನಾರಾಯಣ ಮಾಳಿ. ಕೊಲೆ ಮಾಡಿ ರಾತ್ರೋರಾತ್ರಿ ಮುನಿಗಳ ಶವವನ್ನ ಸಾಗಿಸ್ಬಿಟ್ಟಿದ್ದ. ಬೆಳಂಬೆಳಗ್ಗೆ 8 ಆಶ್ರಮಕ್ಕೆ ಬಂದಿರ್ತಾನೆ ಇದೇ ನಾರಾಯಣ ಮಾಳಿ. ಭಕ್ತರ ಗಮನವನ್ನ ಬೇರೆಡೆಗೆ ಸೆಳೆಯೋದಕ್ಕೆ ಒಂದು ಕಥೆಯನ್ನೇ ಕಟ್ಬಿಡ್ತಾನೆ ಮಾಳಿ. ಯಾರೋ ಬಂದ್ರು ಮುನಿಗಳ ಜೊತೆ ಜಗಳ ಆಡಿದ್ರು ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಈತನೇ ಒಂದು ಕ್ರಿಯೇಟ್ ಮಾಡ್ಬಿಡ್ತಾನೆ. ರಾತ್ರಿ ಪಕ್ಕದ ಗದ್ದೆಯಲ್ಲಿ ಇದ್ದಾಗ ಯಾರೋ ಇಬ್ರು ಸ್ವಾಮೀಜಿಗಳ ಜೊತೆ ಜಗಳ ಆಡಿದ್ದಾರೆ, ಗದ್ದಲ ಕೇಳಿ ನಾನು ಬಂದೆ, ಅಷ್ಟರಲ್ಲಿ ಇಬ್ರು ಓಡ್ ಹೋಗಿದ್ರು ಅಂತ ಹೇಳಿ ಒಂದು ಸುಳ್ಳು ಕಥೆಯನ್ನ ಕೂಡ ಈ ಆರೋಪಿ ನಾರಾಯಣ ಮಾಳಿ ಕಟ್ಟಿದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್,
ಜೈನ ಮುನಿಗಳ ಹತ್ಯೆ ವಿಚಾರ ಇದೆಯಲ್ಲ ಈ ಆರೋಪಿ ಸಾಕಷ್ಟು ರೀತಿಯಾದಂತಹ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ದ ಜೊತೆಗೆ ಈತನೇ ಒಂದು ಒಂದು ಸುಳ್ಳು ಕಥೆಯನ್ನ ನರೇಟ್ ಮಾಡಲಿಕ್ಕೆ ಶುರು ಮಾಡಿದ್ದ ಅಂತ ಅನ್ಸುತ್ತೆ ಯಾವೆಲ್ಲ ವಿಚಾರಗಳು ಹೊರಗಡೆ ಬರ್ತಾ ಇದೆ ಈಗ ಶ್ರುತಿ ಏನಂತಂದ್ರೆ ಏನು ಆರೋಪಿ ನಾರಾಯಣ್ ಮಾಳಿ ಇದ್ದಾನೆ ಈತ ಆಡಿರ್ತಕ್ಕಂಥ ಆಟಗಳು ಒಂದಲ್ಲ ಎರಡಲ್ಲ ಸಾಕಷ್ಟು ಏನಂತಂದ್ರೆ ಪ್ರಕರಣವನ್ನ ಹೇಗಾದ್ರೂ ಮಾಡಿ ಮುಚ್ಚಿ ಹಾಕಬೇಕು ತಾನೊಬ್ಬ ಅಮಾಯಕ ಅಂತ ತೋರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಏನಂತಂದ್ರೆ ಸಾಕಷ್ಟು ಆಟಗಳನ್ನ ಈತ ಆಡಿರ್ತಾನೆ ಏನಂತಂದ್ರೆ ಏನು ಕೊಲೆ ನಡೆದಿರ್ತಕ್ಕಂಥ ರಾತ್ರಿ ದಿವಸ ಈತ ಅಲ್ಲೇ ಜಮೀನ್ ಪಕ್ಕದಲ್ಲೇ ಇದ್ದಾಗ ಇವನೇ ಕೊಲೆ ಮಾಡಿಕೊಂಡು ಅಲ್ಲಿಂದ ಶವವನ್ನ ಬೈಕ್ ಮೋಟರ್ ಸೈಕಲ್ ಮೇಲೆ ಏನು ಎ1 ಆರೋಪಿ ಇದ್ದಾನೆ ಎ2 ಆರೋಪಿ ಇದ್ದಾನೆ ಡಲಾಯತನ ಅಂದ್ರು ಇವರಿಬ್ರು ಕೂಡ ಸ್ವಾಮೀಜಿಯ ಶವವನ್ನ ಕಟಕ್ ಬಾವಿಗೆ ಸಾಗಿಸಿ ಅಲ್ಲಿ ರಾತ್ರಿ ಇಡೀ ಸ್ವಾಮೀಜಿಯ ದೇಹದ ಪೀಸ್ ಪೀಸ್ಗಳನ್ನ ಮಾಡಿ ಬೋರ್ವೆಲ್ಗೆ ಹಾಕಿ ಮತ್ತೆ ರಾತ್ರಿ ವಾಪಸ್ ಈತ ಹಿರೇಕುಡಿಗೆ ಬಂದಿರ್ತಾನೆ. ಹಿರೇಕುಡಿಗೆ ಬಂದಿರ್ತಾರೆ ಬೆಳಗ್ಗೆ 8 ಗಂಟೆಗೆ ಏನು ಗ್ರಾಮಸ್ಥರು ಸ್ವಾಮೀಜಿಯನ್ನ ಹುಡುಕಾಡಕ್ಕೆ ಶುರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈತ ಒಂದು ಕಥೆಯನ್ನ ಕಟ್ಟಕ್ ಶುರು ಮಾಡ್ತಾನೆ. ಏನಂತಂದ್ರೆ ನಾನು ಇಲ್ಲಿ ರಾತ್ರಿ ಬಂದಿದ್ದೆ, ಇಲ್ಲಿ ನನ್ನ ಪಕ್ಕದಲ್ಲೇ ಜಮೀನೆಲ್ಲ ನೀರ್ ಹಾಯಿಸ್ತಾ ಇರ್ಬೇಕಾದ್ರೆ ಆ ಇಬ್ಬರು ಜನ ಬಂದು ಸ್ವಾಮೀಜಿ ಜೊತೆ ಒಂದು ಜಗಳವಾಡ್ತಾ ಇದ್ರು. ಸ್ವಾಮೀಜಿ ಸಾಕಷ್ಟು ಏನತ್ರ ಅವ್ರ ಮೇಲೆ ಕೋಪಗೊಂಡಿದ್ರು ಅನ್ನುವಂತ ಒಂದು ನಾಟಕವನ್ನ ಆಡ್ತಾನೆ. ನಾನು ಕೂಡ ರಾತ್ರಿ ಅಲ್ಲಿಗೆ ಹೋಗಿದ್ದೆ, ಹೋದಂತ ಸಂದರ್ಭದಲ್ಲಿ ಆ ಇಬ್ಬರು ಜನ ಬೈಕ್ ತಗೊಂಡು ಇಲ್ಲಿಂದ ಓಡಿ ಹೋಗಿದ್ದಾರೆ ಅನ್ನುವಂತ ಕಟ್ಟು ಕತೆಗಳನ್ನ ಹೇಳ್ತಾನೆ. ಸೊ ಹಾಗಾಗಿ ಸ್ವಾಮೀಜಿಯನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬಹುದು ಅಥವಾ ಸ್ವಾಮೀಜಿಯನ್ನ ಅವರೇ ಎಲ್ಲೋ ಕರ್ಕೊಂಡು ಹೋಗಿರ್ಬಹುದು ಅನ್ನೋ ಕಟ್ಟು ಕತೆಗಳನ್ನ ಹೇಳಿ ಜನರ ಮುಂದೆ ಗ್ರಾಮಸ್ಥರ ಮುಂದೆ ತಾನೊಬ್ಬ ಅಮಾಯಕ ಅನ್ನೋ ನಿಟ್ಟಿನಲ್ಲಿ ವರ್ತನೆ ಮಾಡೋಕೆ ಶುರು ಮಾಡಿರ್ತಾನೆ. ಸೊ ಯಾವಾಗ ಏನಂತಂದ್ರೆ ಇಡೀ ದಿನ ಅಂತಂದ್ರೆ ಈ ಸ್ವಾಮೀಜಿಯನ್ನ ಹುಡುಕ್ಬೇಕು, ಯಾಕಂದ್ರೆ ಎಲ್ಲಾದ್ರೂ ಗದ್ದೆಯಲ್ಲಿ ಹೋಗಿ ಉತ್ಕೊಂಡು ಕೂತಿದಾರ ಅಥವಾ ಬೇರೆ ಎಲ್ಲಾದ್ರೂ ಹೋಗಿದಾರ ಅನ್ನೋ ನಿಟ್ಟಲ್ಲಿ ಸುಮಾರು ಏನು ಆಶ್ರಮ ಬರುತ್ತೆ, ಆಶ್ರಮದ ರೇಡಿಯಸ್ ನಲ್ಲಿ ಇರ್ತಕ್ಕಂಥ ಸುಮಾರು 4-5 ಕಿಲೋಮೀಟರ್ ನಲ್ಲಿ ಇಡೀ ಗ್ರಾಮಸ್ಥರು ಶೋಧ ಕಾರ್ಯವನ್ನು ನಡೆಸ್ತಾರೆ. ಆ ಗ್ರಾಮಸ್ಥರ ಜೊತೆ ಈತನು ಕೂಡ ಶೋಧ ಕಾರ್ಯವನ್ನು ನಡೆಸ್ತಾನೆ. ಇಲ್ಲಿ ಬಾವಿ ಇದೆ, ಪಕ್ಕದಲ್ಲಿ ಬಾವಿಗೆ ಹೋಗಿ ನೋಡೋಣ, ಇಲ್ಲಿ ಕಬ್ಬಿನ ಗದ್ದೆ ಇದೆ, ಕಬ್ಬಿನ ಗದ್ದೆಗೆ ಹೋಗಿ ನೋಡೋಣ, ಹಿಂದ್ಗಡೆ ಗುಡ್ಡ ಇದೆ, ಗುಡ್ಡದಲ್ಲಿ ಹೋಗಿ ನೋಡೋಣ ಅನ್ನುವಂತ 10 ಹಲವು ಮಾತುಗಳನ್ನ ಹೇಳಿ ಈತ ಮಾಡಿರ್ತಾರೆ. ಯಾವಾಗ ಪೊಲೀಸ್ ಪ್ರಕರಣ ದಾಖಲಾಗುತ್ತೋ, ಪೊಲೀಸರು ಏನಂತಂದ್ರೆ ಆ ದಿನ ರಾತ್ರಿ ಅಲ್ಲಿ ಆಪರೇಟ್ ಆಗಿರ್ತಕ್ಕಂತ ಒಂದಷ್ಟು ಮೊಬೈಲ್ ಲೊಕೇಶನ್ಗಳನ್ನು ತೆಗೆದಾಗ ಈತ ನಾರಾಯಣ್ ಮಾಳಿ ಅಲ್ಲಿ ಬಂದು ಹೋಗಿರೋದು ಗೊತ್ತಾಗುತ್ತೆ. ಈತನ ಮೇಲೆ ಅನುಮಾನಗೊಂಡಂತ ಪೊಲೀಸರು ಯಾವಾಗ ಇವನ ಕರೆದು ಡ್ರಿಲ್ ಮಾಡ್ತಾರೋ ಆವಾಗ ಸತ್ಯವನ್ನ ಈತ ಒಪ್ಪಿಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು. ಓಕೆ ಲೋಹಿತ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಅಪ್ಡೇಟ್ಸ್ಗೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು ಬಲ.